ಭ್ರಷ್ಟಾಚಾರದ ವಿಚಾರವಾಗಿ ಕಾಂಗ್ರೆಸ್ ಬರೀ ಜನಾಂದೋಲನ ಕಷ್ಟೇ ಸೀಮಿತವಾಗ್ತಾ ಇದೆಯಾ ಅಂತ. ಏನ್ ಜನಾಂದೋಲನ, ಏನ್ ಒಡಿಲಿ ಆಗಿ ಇಟ್ಕೊಂಡು ಜನಾಂದೋಲನ ಮಾಡ್ಬೇಕು, ಜನರ ತಿರುಗಿ ಹೋಗ್ಬೇಕು. ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಬೇರೆ ವಿಚಾರ. ಜನಾಂದೋಲನ ಮಾಡದೆ ಜನರ ನ್ಯಾಯಾಲಯ ಜನರ ಕಡೆ ತೀರ್ಪು ಕೊಡೋರು ಅಂತಿಮವಾಗಿ ಮುಂದಿನ ಚುನಾವಣೆಗೆ ತೀರ್ಪು ಕೊಡೋರು ನೀವ. ನಿಮ್ದು ಓಟಿದೆ ಬೇರೆ ವಿಚಾರ. ತೀರ್ಪು ಅಂತಿಮವಾಗಿ ತೀರ್ಪು ಕೊಡೋರು ಯಾರು? ಜನರಲ್ವಾ? ಸಿಎಂ ಹೇಳ್ತಾರೆ ನಾನು ಸಾಫ್ಟ್ ಆಡಳಿತ ಮಾಡ್ತಾ ಇದ್ರೇನೆ ಕಾಂಗ್ರೆಸ್ ಗೆ ತಡ್ಕೊಳಕ್ ಆಗ್ತಾ ಇಲ್ಲ, ಇನ್ನು ನಾನು ಜೋರ ಆಡಳಿತ ಮಾಡಿದ್ರೆ ಅವ್ರು ಇರೋದೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆಡಳಿತನೇ ಇಲ್ದಿರೋರಿಗೆ ಸಾಫ್ಟ್ ಆರ್ಡರ್ ಎಲ್ಲಿದೆಯಪ್ಪ? ದೇರ್ ಇಸ್ ನೋ ಅಡ್ಮಿನಿಸ್ಟ್ರೇಷನ್. ಅಲ್ಲಿ ಸಾಫ್ಟ್ ಅಡ್ಮಿನಿಸ್ಟ್ರೇಷನ್, ಹಾರ್ಡ್ ಅಡ್ಮಿನಿಸ್ಟ್ರೇಷನ್, ಅಗ್ರೆಸಿವ್ ಅಡ್ಮಿನಿಸ್ಟ್ರೇಷನ್ ಎಲ್ಲಿದೆ? ನಿನಗೆ ಕಾಣಿಸ್ತದೆ ಅಂದ್ರೆ ಮತ್ತೆ ಹಂಗಂತ ಬರೀ ದೇರ್ ಇಸ್ ನೋ ಅಡ್ಮಿನಿಸ್ಟ್ರೇಷನ್ ಅಟ್ ಆಲ್ ಗವರ್ನಮೆಂಟ್ ಸ್ಟೇಟ್ ಅಂತ ಬರೀ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.